ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ, ಡಾಕ್ಟರ್ ಶಿವಾನಂದ ಕುಬ್ಸದ ಅವರ ವೈದ್ಯ ಲೋಕದ ಅನುಭವ ಕಥನಗಳು. ಕತೆ ಬರೆಯುವವನೊಬ್ಬ ಕತೆಯಾಗಿ ಬಿಟ್ಟ. ಆತ ನಮ್ಮ ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದ. ಕಾಂತಿ ಇಲ್ಲದ ಕಣ್ಣು, ಬಿಳಿಚಿದ ಮುಖ, ಯಾವಾಗಲೂ ಟ್ರಿಮ್ ಆಗಿರುತ್ತಿದ್ದ ಈಗ ಎತ್ತೆತ್ತಲೋ ಬೆಳೆದ ಗಡ್ಡ, ಎತ್ತಲೋ ದಿಟ್ಟಿಸುವ ನೋಟ, ಬದುಕಿನಲ್ಲಿ ಆಸಕ್ತಿ ಇಲ್ಲದ ಭಾವ, ಸದಾಕಾಲ ಚೈತನ್ಯದ ಚಿಲುಮೆಯಾಗಿದ್ದ ಆತ ಇನ್ನು ನಿಶಕ್ತನಾಗಿದ್ದ. ಆಪರೇಷನ್ ಥಿಯೇಟರ್ನ ಸೀಲಿಂಗಿಗೆ ಜೋತು ಬಿದ್ದ ಪ್ರಖರ ದೀಪವನ್ನೇ ನೋಡುತ್ತಾ ಮಲಗಿಬಿಟ್ಟಿದ್ದ. ಅವನ ಎರಡು ಕಾಲುಗಳಲ್ಲಿ ಬಾವು, ಬಲಗಾಲಿನ ಕಿರುಬೆರಳು ಹಾಗೂ ಅದರ ಬದಿಯ ಬೆರಳುಗಳು ಕಪ್ಪಗಾಗಿದ್ದವು. ಪಾದಗಳನ್ನು ಮುಟ್ಟಿದರೆ ತಣ್ಣಗಿನ ಅನುಭವ, ನಾಡಿ ಬಡಿದ ಕ್ಷೀಣವಾಗಿದೆ, ಅವೆರಡೂ ಬೆರಳುಗಳು ಕೊಳೆತು ಗ್ಯಾಂಗ್ರೀನ್ ಆಗಿದೆ ಎಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿತ್ತು. ಅವುಗಳನ್ನು ಕತ್ತರಿಸಿ ತೆಗೆಯದೆ ಬೇರೆ ಉಪಾಯವಿಲ್ಲ. 20 ವರ್ಷಗಳಿಗಿಂತ ನನ್ನ ಒಡನಾಡಿ ಆಗಿದ್ದವನ ಈ ಪರಿಸ್ಥಿತಿ ನೋಡಿ ಇಂಥ ನೂರಾರು ರೋಗಿಗಳನ್ನು ನೋಡಿದ ನನಗೂ ಸಂಕಟವಾಯಿತು. ಇದಕ್ಕೂ ಮೊದಲು ಅನೇಕ ಬಾರಿ ನನ್ನ ಪರೀಕ್ಷಾ ಟೇಬಲ್ ಏರಿದ್ದ ಸಣ್ಣ ಸಣ್ಣ ಸಮಸ್ಯೆಗಳಿಗಾಗಿ, ಆದರೆ ಇಂದಿನಂತಹ ಗಂಭೀರ ಸಮಸ್ಯೆ ಇರಲಿಲ್ಲ. ಆಗ ಆತನು ನಗು ನಗುತ್ತಾ ಹರಟುತ್ತಿದ್ದ ನಾನು ಈಗ ಅವನ ಎರಡು ಬೆರಳುಗಳನ್ನು ತೆಗೆಯಬೇಕಾಗುತ್ತದೆ ಎಂಬುದನ್ನು ಅವನೆದುರಿಗೆ ಹೇಳುವ ಧರ್ಮ ಸಂಕಟ ನನ್ನದು. ಆದರೆ ಅದು ಅನಿವಾರ್ಯ. ಎರಡೂ ಬೆರಳು ತೆಗಿಬೇಕಾಗ್ತದೀರಿ ಎಂದೆ. ಆತ ವಿಚಿತ್ರವಾಗಿ ನನ್ನಡೆಗೆ ನೋಡುತ್ತಾ, ತೆಗಿರಿ ಸರ್, ನನ್ನನ್ನು ಯಾಕೆ ಕೇಳ್ತೀರಿ? ಬಂದದ್ದ ಬರಲಿ, ಹೋಗೋದೇನಾ ಹೋಗಲಿ ಅಂದ. ಅಲ್ಲಿ ಆಧ್ಯಾತ್ಮಕ್ಕಿಂತ ಅನಿವಾರ್ಯತೆಯ ಸಂಕಟವಿತ್ತು. ಮುಂದಿನ ಅರ್ಧ ಗಂಟೆ ನನ್ನ ವೈದ್ಯಕೀಯ ಬದುಕಿನಲ್ಲೇ ಅತ್ಯಂತ ಸಂಕಟ ಮೂಡಿಸಿದ ಅವಧಿ. ಬೆರಳುಗಳ ಮೂಲಕ್ಕೆ ಮರಗಟ್ಟುವ ಇಂಜೆಕ್ಷನ್ ನೀಡಿ ಅವನ ಎರಡು ಬೆರಳುಗಳನ್ನು ಕತ್ತರಿಸಿ ತೆಗೆದು ಡ್ರೆಸ್ಸಿಂಗ್ ಮಾಡಿ ಅವನೆಡೆಗೆ ನೋಡಿದರೆ ಆತ ಸುಮ್ಮನೆ ಮಲಗಿಬಿಟ್ಟಿದ್ದ. ಯಾವ ನೋವನ್ನು ತೋರ್ಪಡಿಸದೆ ಯಾವುದೋ ಲೋಕದಲ್ಲಿ ಇದ್ದಂತೆ. ರೋಗವಲ್ಲದ ರೋಗ, ನೋವಲ್ಲದ ನೋವು ಅವನನ್ನು ಸಂಪೂರ್ಣವಾಗಿ ಹಿಂಡಿಬಿಟ್ಟಿತ್ತು. ಹೌದು, ಆತನಿಗೆ ಡಯಾಬಿಟಿಸ್. ಸುಮಾರು ವರ್ಷಗಳಿಂದ ಮಧುಮೇಹದಿಂದ ಬಳಲುತ್ತಿದ್ದ. ನನಗೆ ತಮ್ಮನಂತಹ ಗೆಳೆಯನಾತ. 1995 ನಾನು ಲೋಕಾಪುರಕ್ಕೆ ವೈದ್ಯಾಧಿಕಾರಿಯಾಗಿ ಬಂದ ಆಗ ಮೊದಲ ಭೇಟಿ. ಜೀವ ವಿಮಾ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿ. ನನ್ನೆಡೆಗೆ ಬಂದದ್ದೇನೋ ಜೀವ ವಿಮೆ ಮಾಡಿಸಲು, ಆದರೆ ಮುಂದಿನ ಒಂದು ಗಂಟೆಯಲ್ಲಿ ಆತ ನನ್ನನ್ನು ಆವರಿಸಿಕೊಂಡು ಬಿಟ್ಟ. ನಾನು ಮೊದಲೇ ಸಾಹಿತ್ಯಾಸಕ್ತ. ಸಾಹಿತ್ಯದ ಗುಂಗಿನಲ್ಲಿ ಮುಳುಗಿದರೆ ಎಲ್ಲವನ್ನೂ ಮರೆಯುವವ. ಸಾಹಿತಿ, ಕತೆಗಾರ, ಕವಿ, ಭಾವಜೀವಿಯಾಗಿದ್ದ ಆತನೊಡನೆ ಮಾತನಾಡುತ್ತಾ ಕುಳಿತರೆ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಹೀಗೆ ಒಮ್ಮೆ ಪರಿಚಯವಾದವರನ್ನು ಜೀವನ ಪರ್ಯಂತ ಸಂಪರ್ಕದಲ್ಲಿಟ್ಟುಕೊಳ್ಳುವ ಕಲೆ ಆತನಲ್ಲಿ ಸಿದ್ಧಿಸಿತ್ತು. ಒಮ್ಮೆ ಮಾತ್ರ ಸಿಕ್ಕವರನ್ನು ಗೆಳೆಯರನ್ನಾಗಿಸಿಕೊಳ್ಳುವುದು ಆತನ ಅದ್ಭುತ ಗುಣಗಳಲ್ಲಿ ಒಂದು. ಸೆಲ್ಫೋನಿನಲ್ಲಿ 1000 ಕಾಂಟ್ಯಾಕ್ಟ್ಗಳು, ಎಲ್ಲರೂ ಗೆಳೆಯರೇ, ಎಲ್ಲರೊಂದಿಗೂ ಸಲುಗೆ. ಹಾಗೆ ಪ್ರಾರಂಭವಾದ ನಮ್ಮ ಗೆಳೆತನ ಅವ್ಯಾಹತ. ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವಿಬ್ಬರು ಜೋಡಿಯಾಗಿಯೇ ಇರುತ್ತಿದ್ದೆವು. ಎಷ್ಟೆಂದರೆ ಒಬ್ಬರು ಬರದಿದ್ದರೆ ಇನ್ನೊಬ್ಬನನ್ನು ಜನ ಕೇಳುವ ಮಟ್ಟಿಗೆ. ನಾನು ಅವನು ಜೊತೆ ಜೊತೆಯಾಗಿ ಏನೂ ಇದ್ದೆವು. ಆದರೆ ಅನೇಕ ವರ್ಷಗಳವರೆಗೆ ತನಗೆ ಮಧುಮೇಹ ಇದ್ದದ್ದನ್ನೇ ಆತ ನನಗೆ ಹೇಳಿರಲಿಲ್ಲ. ಬದುಕನ್ನು ತೀವ್ರವಾಗಿ ಅನುಭವಿಸುವ ಭರಾಟೆಯಲ್ಲಿ ತನ್ನ ಆರೋಗ್ಯವನ್ನು ಕಡೆಗಾಣಿಸಿದ್ದ. ನನಗೆ ಆತನ ರೋಗದ ಬಗೆಗೆ ಗೊತ್ತಾಗುವ ವೇಳೆಗೆ ಅದು ಆತನ ಅನೇಕ ಅಂಗಗಳ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿ ಆಗಿತ್ತು. ಅದಕ್ಕೆ ಮುಖ್ಯ ಕಾರಣ ಆತನ ಅಲಕ್ಷ್ಯ. ನಿಮ್ಮ ಶುಗರು ಬಹಳ ಐತಿ ನೋಡ್ರಿ ಅಂದರೆ, ನನ್ನ ಶುಗರು 200-300 ಕಾಮನ್ ರೀ ಅಂದು ನಗಾಡುತ್ತಿದ್ದ. ನನ್ನ ಎದೆ ಜಲ್ಲೆನ್ನುವಂತೆ ನಾನು ತಿಳಿ ಹೇಳಿದಾಗೊಮ್ಮೆ ಹಾರಿಕೆಯ ಉತ್ತರ. ಬಹಿರಂಗದಲ್ಲಿ ನಗುತ್ತಿದ್ದ, ಆದರೆ ಆ ರೋಗ ಅಂತರಂಗದಲ್ಲಿ ಇವನನ್ನು ಆವರಿಸುತ್ತಿತ್ತು. ಮಧುಮೇಹವೇ ಹಾಗೆ ಒಂದು ರೀತಿ ನೋಡಿದರೆ ಅದು ರೋಗವಲ್ಲದ ರೋಗ. ಯಾವುದೇ ಬಾಹ್ಯ ರೋಗ ಕಾರಕಗಳಿಲ್ಲದೆ ಆಂತರ್ಯದ ಅವ್ಯವಸ್ಥೆಯಿಂದಾಗಿ ಕಾಡುವ ರೋಗ. ಅದೊಂದು ಮೌನ ಕೊಲೆಗಾರ. ಲಕ್ಷಿಸಿದರೆ ಸೌಮ್ಯ, ಅಲಕ್ಷಿಸಿದರೆ ಮಹಾಕ್ರೂರಿ. ಮೇಧೋಜನಕ ಗ್ರಂಥಿಯ ಬಾಲದಲ್ಲಿನ ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳೆಂದು ಕರೆಯಲ್ಪಡುವ ಅಂಗಾಂಶಗಳಲ್ಲಿ ತಯಾರಾಗುವ ಇನ್ಸುಲಿನ್ ಎಂಬ ಅಂತರ್ಸ್ರವಿಕೆ ಇಡೀ ಶರೀರದಲ್ಲಿನ ಜೀವಕೋಶಗಳ ಚಯಾಪಚಯ ಕ್ರಿಯೆಗೆ ಅತ್ಯವಶ್ಯ. ಮನುಷ್ಯನ ಶರೀರದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆಯಾದಾಗ ಮಧುದೇಹ ಬರುತ್ತದೆ. ಡಯಾಬಿಟಿಸ್ ರೋಗಿಗಳ ರಕ್ತದಲ್ಲಿ ಸಾಕಷ್ಟು ರಕ್ತದ ಪ್ರಮಾಣವೇನೋ ಇರುತ್ತದೆ, ಸಕ್ಕರೆಯ ಪ್ರಮಾಣವೇನೋ ಇರುತ್ತದೆ, ಆದರೆ ಅದು ಜೀವಕೋಶಗಳ ಬಳಕೆಗೆ ಲಭ್ಯವಾಗುವುದಿಲ್ಲ. ಸುತ್ತಲೂ ಸಂಪತ್ತು, ಆದರೆ ಬಳಕೆಗೆ ದೊರಕದ ಸ್ಥಿತಿ. ಜೀವಕೋಶಗಳು ಗ್ಲೂಕೋಸ್ ದೊರಕದೆ ಸೊರಗುತ್ತವೆ, ಕಾರ್ಯಕ್ಷಮತೆ ಕುಂದುತ್ತದೆ. ರಕ್ತದಲ್ಲಿನ ಸಕ್ಕರೆಯ ಅಂಶ ತೀರ ಹೆಚ್ಚಾದಾಗ ಮೂತ್ರಪಿಂಡಗಳನ್ನು ಸೋಸಿ ಮೂತ್ರದ ಮುಖಾಂತರ ಹೊರಹಾಕುತ್ತವೆ. ತಿಂದದ್ದೆಲ್ಲ ಹೊರಹೋಗತೊಡಗಿ ಮನುಷ್ಯ ಸೊರಗುತ್ತಾನೆ. ಮುಖದ ಕಳೆ ಕಡಿಮೆಯಾಗುತ್ತದೆ. ನೀರಡಿಕೆ, ಹಸಿವು, ಹೆಚ್ಚು ಮೂತ್ರ ವಿಸರ್ಜನೆ ಎಂಬ ತ್ರಿವಳಿ ಲಕ್ಷಣಗಳು ಮಧುಮೇಹದ ಮೊದಲ ಚಿಹ್ನೆಗಳು.
ಮೆದುಳು ಮತ್ತು ಯಕೃತ್ತನ್ನು ಹೊರಪಡಿಸಿ ದೇಹದ ಇನ್ನುಳಿದ ಪ್ರತಿಯೊಂದು ಅಂಗಾಂಗಗಳ ಜೀವಕೋಶವು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಬಳಸಿಕೊಳ್ಳಬೇಕಾದರೆ ಇನ್ಸುಲಿನ್ ಅತ್ಯವಶ್ಯ. ಹೀಗಾಗಿ ಮೆದುಳು ಮತ್ತು ಯಕೃತ್ತನ್ನು ಬಿಟ್ಟು ಉಳಿದೆಲ್ಲ ಅಂಗಗಳು ಮಧುಮೇಹದ ದುಷ್ಪರಿಣಾಮಕ್ಕೆ ಈಡಾಗುತ್ತವೆ. ಸಣ್ಣ ರಕ್ತನಾಳಗಳು, ನರಗಳು, ಕಣ್ಣು, ಮೂತ್ರಪಿಂಡಗಳು ಮಧುಮೇಹದಿಂದ ಜರ್ಜರಿತವಾಗುತ್ತದೆ. ಹೀಗಾಗಿ ಕಾಲು ಬೆರಳುಗಳು ಕುಳೆಯುವುದು, ಜುಮ್ಮೆನ್ನುವುದು, ಸ್ಪರ್ಶ ಜ್ಞಾನವಿಲ್ಲದಂತಾಗುವುದು, ಮೂತ್ರಪಿಂಡಗಳು ವಿಫಲಗೊಳ್ಳುವುದು, ಕಣ್ಣಿನ ಕ್ಷಮತೆ ಕಡಿಮೆಯಾಗುವುದು ಸಾಮಾನ್ಯ. ಹಿಂದಿನ ದಿನಗಳಲ್ಲಿ ಶ್ರಮಜೀವಿಗಳಾಗಿದ್ದ ಭಾರತೀಯರಲ್ಲಿ ಮಧುಮೇಹದ ಪ್ರಮಾಣ ಕಡಿಮೆ ಇತ್ತು. ಪಾಶ್ಚಿಮಾತ್ಯರ ಅನುಕರಣೆ ಮಾಡುತ್ತಾ ಜಂಕ್ ಫುಡ್ಗಳನ್ನು ಫ್ಯಾಷನ್ ಎಂದು ಬಗೆಯುತ್ತಾ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧಿಸುವ ಕುಂಬತನವನ್ನು ಮೈಮೇಲೆ ಎಳೆದುಕೊಂಡು ಹೆಚ್ಚು ಸಂಪತ್ತು ಗಳಿಸುವ ಹಂಬಲದಿಂದ ಆಫೀಸ್ನ ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾಗಿ ನಮ್ಮ ಯುವ ಜನ ಮಧುಮೇಹವನ್ನು ಆಹ್ವಾನಿಸುತ್ತಿದ್ದಾರೆ. 25 ವರ್ಷದೊಳಗಿನ ಪ್ರತಿ 4 ಯುವಕರಲ್ಲಿ ಒಬ್ಬನಿಗೆ ಮಧುಮೇಹವಿದೆ. ಸಾಮಾನ್ಯ ಜನರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯವಾಗುತ್ತಿದೆ. ಕಡಿಮೆ ಕೆಲಸ, ಹೆಚ್ಚು ತಿನ್ನುವುದು ಅದಕ್ಕೆ ಕಾರಣಗಳಲ್ಲಿ ಒಂದು. ಜೊತೆಗೆ ಬಿಳಿಯಾಗಿದ್ದದ್ದೇ ಚೆಂದ ಎಂದುಕೊಂಡು ಅಕ್ಕಿಯನ್ನೆಲ್ಲ ಪಾಲಿಷ್ ಮಾಡಿ ತಿಂದ ಮರುಕ್ಷಣವೇ ಅದು ಜೀರ್ಣಗೊಂಡು ರಕ್ತದ ಗ್ಲೂಕೋಸ್ ಪ್ರಮಾಣವನ್ನು ಬರ್ರನೆ ಏರಿಸುವ ಕ್ರಿಯೆಯು ಒಂದು. ಅನುವಂಶಿಕತೆಯನ್ನು ಅಲ್ಲಗಳೆಯಲಾಗದು. ಭಾರತ ಈಗ ಜಾಗತಿಕ ಮಧುಮೇಹದ ಹೆಚ್ಚಿನ ಭಾರವನ್ನು ಹೊರುತ್ತಿದೆ. 2017 ಸಮೀಕ್ಷೆಯಂತೆ ಭಾರತದಲ್ಲಿ 72 ಮಿಲಿಯನ್ ಮಧುಮೇಹಿಗಳು, ಇನ್ನೂ ಕಂಡು ಹಿಡಿಯಲಾರದವರೆಷ್ಟೋ ಜನ. 2025 ವೇಳೆಗೆ ಈ ಸಂಖ್ಯೆ ದ್ವಿಗುಣಗೊಳ್ಳುವ ಶಂಕೆ. ಇಡೀ ಜಗತ್ತಿನ ಸುಮಾರು 50% ಮಧುಮೇಹಿಗಳು ಭಾರತದಲ್ಲಿ ಇದ್ದಾರೆ ಎಂದರೆ ಅದರ ಅಗಾಧತೆ ಅರ್ಥವಾಗುತ್ತದೆ. 1 ಲಕ್ಷ ಜನಸಂಖ್ಯೆಯಲ್ಲಿ 53 ಜನ ಮಧುಮೇಹದಿಂದ ಸಾಯುತ್ತಿದ್ದಾರೆ. ಅರಿವು, ಆಹಾರ, ಇರುವಿಕೆ, ಉಪಚಾರ ಇವು ಮಧುಮೇಹದ ರೋಗದ ನಿಯಂತ್ರಣಕ್ಕೆ ಅವಶ್ಯಕ. ಮಧುಮೇಹದ ಬಗೆಗಿನ ತಿಳುವಳಿಕೆಗೆ ಅತ್ಯವಶ್ಯಕ. ರೋಗದ ಕಾರಣ ಅರಿತರೆ ಅದನ್ನು ನಿಯಂತ್ರಣದಲ್ಲಿಡುವುದು ಸಾಧ್ಯವಾಗುತ್ತದೆ. ಕಾಲಕಾಲಕ್ಕೆ ರಕ್ತ ತಪಾಸಣೆ ಮಾಡುವ ಮೂಲಕ ಮಾತ್ರ ಅದರ ಇರುವಿಕೆಯನ್ನು ಅರಿಯಲು ಸಾಧ್ಯ. ಜೊತೆಗೆ ಆರೋಗ್ಯಪೂರ್ಣ ಆಹಾರ ಪದ್ಧತಿ ಅಳವಡಿಸಿಕೊಳ್ಳುವುದು, ನಿಯಮಿತ ಹಾಗೂ ನಿರಂತರ ವ್ಯಾಯಾಮ, ಒತ್ತಡ ರಹಿತ ಜೀವನ ಶೈಲಿ ಹಾಗೂ ಅವಶ್ಯಕ ಔಷಧೋಪಚಾರಗಳು ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ತನ್ಮೂಲಕ ಆರೋಗ್ಯದಿಂದಿರಲು ಸಹಕಾರಿ. ಒಮ್ಮೆ ಮಧುಮೇಹಿಯಾದರೆ ಜೀವನ ಪೂರ್ತಿ ಮಧುಮೇಹಿ ಎಂಬುದನ್ನು ನೆನಪಿನಲ್ಲಿಡಬೇಕು. ಅದನ್ನು ತಹಬಂದಿಗೆ ತಂದು ಆರೋಗ್ಯಪೂರ್ಣ ಜೀವನ ಸಾಗಿಸಬಹುದೇ ಹೊರತು ಪೂರ್ಣ ಗುಣಮುಖರಾಗುವುದು ಅಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪೂರ್ಣ ಗುಣಪಡಿಸುತ್ತೇವೆ ಎಂಬಂತಹ ಯಾವ್ಯಾವುದೋ ಜಾಹೀರಾತಿಗೆ ಮರುಳಾಗಿ ರೋಗ ಉಲ್ಬಣಗೊಂಡವರು ಎಷ್ಟು. ಆತನ ಬೆರಳುಗಳನ್ನು ತೆಗೆದ ಮೇಲೆ ಆತನಲ್ಲಿ ಧೈರ್ಯ ತುಂಬಲು ಪ್ರಯತ್ನಿಸಿದೆ. ಇನ್ನು ಕಾಲ ಮಿಂಚಿಲ್ಲ, ದೂರ ಗಗನದ ಅಂಚಿನಲ್ಲಿ ಆಶಾಕಿರಣವಿದೆ ಎಂದೆ. ಆತ ನಿರ್ಲಿಪ್ತ, ಸಾವನ್ನು ನಿರೀಕ್ಷಿಸುತ್ತಿದ್ದಂತೆ ಸುಬ್ಬನಾಗಿ ಬಿಟ್ಟಿದ್ದ. ಅದಾಗಲೇ ಆತನ ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಕುಗ್ಗಿಬಿಟ್ಟಿತ್ತು. ಅದಕ್ಕೆ ಮೂತ್ರಪಿಂಡ ಕಸಿಯೊಂದೇ ದಾರಿ. ಈಗಾಗಲೇ ಡಯಾಲಿಸಿಸ್ ಮೇಲಿದ್ದ ಆತನಿಗೆ ಮೂತ್ರಪಿಂಡ ಕಸಿ ಮಾಡುವ ಭರವಸೆ ನೀಡತೊಡಗಿದೆ. ಎಲ್ಲದಕ್ಕೂ ಮೌನವೇ ಉತ್ತರ. ಮುಂದೆ ಒಂದೇ ವಾರಕ್ಕೆ ನಾನು ಯುರೋಪಿನ ಪ್ರವಾಸಕ್ಕೆ ತೆರಳಬೇಕಾದಾಗ ನನ್ನೆಡೆಗೆ ಆರ್ತ ನೋಟ ಬೀರಿದ್ದ. ನಾನು ಭಾರವಾದ ಮನಸ್ಸಿನಿಂದ ಹೊರಟಿದ್ದೆ. ಅವನನ್ನು ನನ್ನ ಮಗನ ಸುಪರ್ದಿಗೆ ಬಿಟ್ಟು ಅಂದು ನಾನು ನಾರ್ವೆಯಲ್ಲಿದ್ದೆ. ರಾತ್ರಿ 1 ಗಂಟೆ ನನ್ನ ಮಗನಿಂದ ಫೋನ್ ಕಾಲ್. ಆತ ಹೋಗಿಬಿಟ್ಟಿದ್ದ. ಒಮ್ಮಿಂದೊಮ್ಮೆಲೆ ರಕ್ತದಲ್ಲಿನ ಕ್ರಿಯಾಟಿನ್ ಪ್ರಮಾಣ ಹೆಚ್ಚಾಯಿತೆಂದು, ಬೆಂಗಳೂರಿಗೆ ಕಳಿಸಿದರೆಂದು, ಅಲ್ಲಿಯೇ ಅತಿನುಗಿದನೆಂದು ತುಂಬಾ ದುಃಖಿತನಾಗಿ ತಿಳಿಸಿದ. ನನ್ನ ಮನಸ್ಸು ಭಾರ. ನಾರ್ವೆಯ ಪ್ರವಾಸ ರುಚಿಸಲಿಲ್ಲ. ಹೀಗೆ ಸುಸಂಗತವಾದ ಜೀವವೊಂದು ಸಂಗತವಾಗಿ ಅಸ್ತವಾಯಿತು. ಹಾಗೆ ನೋಡಿದರೆ ಎಲ್ಲ ಬದುಕುಗಳು ಅಸಂಗತವೇ. ಆದರೆ ಆ ಕಾಲದಲ್ಲಿ ಬದುಕು ಮುಗಿದರೆ ಅದರಂಥ ಅನ್ಯಾಯ ಬೇರೊಂದಿರಲಾರದು. ಚೈತನ್ಯದ ಚಿಲುಮೆ, ಅಜಾತ ಶತ್ರು. ಬದುಕನ್ನು, ಬದುಕಲ್ಲಿ ದೊರಕಿದ್ದ ಎಲ್ಲರನ್ನೂ ಎಲ್ಲವನ್ನೂ ಅಗಾಧವಾಗಿ ಪ್ರೀತಿಸಿದ ಆತನಾಗಲಿಕ್ಕೆ ನಂಬಲ ಸಾಧ್ಯವಾದ ಕಹಿ ಸತ್ಯ. ಹಲವು ಪ್ರತಿಭೆಗಳ ಸಂಗಮ. ಮನೆಗೆ ಬಂದವರ ಮನದಲ್ಲಿ ಸದಾ ನೆನಪಿನಲ್ಲಿ ಉಳಿಯುವ ವ್ಯಕ್ತಿತ್ವ. ಉಪಜೀವನಕ್ಕಾಗಿ ಜೀವ ವಿಮೆಯ ಅಧಿಕಾರಿ. ಅದನ್ನು ತೀವ್ರವಾಗಿ ಪ್ರೀತಿಸುತ್ತಾ ಕರ್ತವ್ಯದ ಉತ್ತುಂಗ ತಲುಪಿದವ. ಇಲಾಖೆಯಿಂದ ದೊರೆತ ಮೆಚ್ಚುಗೆ ಶಹಬ್ಬಾಸ್. ಅಂಚೆ ಚೀಟಿಯಲ್ಲಿ ಮೂಡಿದ ಕಾಂತಿ ತುಂಬಿದ ಮಾಸದ ಮುಗುಳ್ನಗೆ ಮುಖ. ಜೀವ ವಿಮೆಯ ಎಂಬ ಉಪಜೀವನವನ್ನೇ ಅದ್ಭುತವಾಗಿ ನಿಭಾವಿಸಿದ ಆತ ಬದುಕೆಂಬ ಮುಖ್ಯ ಜೀವನದಲ್ಲಿ 10 ಹಲವು ಬದ್ಧತೆಗಳನ್ನು ಮೈಮೇಲೆ ಎಳೆದುಕೊಂಡು ಪ್ರತಿ ಗಳಿಗೆಯನ್ನು ಸಾರ್ಥಕವಾಗಿಸಿಕೊಂಡ ಸಾಧಕ. ಸಾಹಿತ್ಯ, ಕಲೆ, ಸಂಸ್ಕೃತಿ ನಿತ್ಯ ಬದುಕಿನ ಉಸಿರಾಗಿಸಿಕೊಂಡು ಅದಕ್ಕೆ ತಕ್ಕುದಾಗಿ ಬದುಕಿದ ಧೀಮಂತ. ತಾನಾಗಿ ದೊರಕಿದ ಹಲವು ಅವಕಾಶಗಳನ್ನು ಶತ ಪ್ರಯತ್ನ ಮಾಡಿ ದಕ್ಕಿಸಿಕೊಂಡ, ಇನ್ನು ಕೆಲವನ್ನು ಜಾಣತನದಿಂದ ನಿಭಾಯಿಸಿದ ಚತುರಮತಿ. ಅವನೊಬ್ಬ ಪ್ರತಿಭಾ ಸಂಗಮ. ಅವನ ಜೀವನವೇ ಒಂದು ಕಾವ್ಯ. ಆದರೇನು, ಎಲ್ಲ ವ್ಯರ್ಥ. ಎಲ್ಲ ಇದ್ದು ಏನೂ ಇಲ್ಲದಂತಾಗಿ ಬಿಟ್ಟ. ಹಲವು ಕೆಲಸಗಳನ್ನು ಮೈಮೇಲೆ ಎಳೆದುಕೊಂಡು ಆರೋಗ್ಯವನ್ನು ಅಲಕ್ಷಿಸಿದ. ಮಧುಮೇಹದ ಬಗ್ಗೆ ಎಲ್ಲ ಗೊತ್ತಿದ್ದು ಅದನ್ನು ನಿರ್ಲಕ್ಷಿಸಿದ. ನಾನು 1000 ಬಾರಿ ಎಚ್ಚರಿಸಿದ್ದೆ.
ತನ್ನನ್ನು ಗೌರವಿಸದವರನ್ನು ನಿರ್ದಾಕ್ಷಿಣ್ಯವಾಗಿ ಮುಗಿಸಿಬಿಡುವ ರೋಗ ಅದೆಂದು ಆತ ನಕ್ಕು ಬಿಡುತ್ತಿದ್ದ. ಬದುಕಿನಾದ್ಯಂತ ಹಲವು ಸಾಧನೆಗಳ ಸಂತಸ ಮೂಡಿಸಿದವನು ಆ ಕಾಲದಲ್ಲಿ ಕೈಕೊಸರಿಕೊಂಡು ಆಘಾತ ನೀಡಿಬಿಟ್ಟ. ಆತನ ಬದುಕೇ ಒಂದು ಕವಿತೆ, ಆದರೆ ಇನ್ನು ಆಸ್ವಾದಿಸಬೇಕೆನ್ನುವಾಗಲೇ ಒಮ್ಮೆಲೆ ಸ್ತಬ್ಧವಾದ ಗೀತೆ. ಆತ ಇನ್ನೂ ಹಲವು ವರ್ಷ ಬದುಕಬಹುದಿತ್ತು. ಮಧುಮೇಹದ ಜೊತೆಗೇ ಸುಂದರ ಸಹಬಾಳ್ವೆ ಮಾಡುತ್ತಾ ಸ್ವಲ್ಪ ಎಚ್ಚರದಿಂದ ಇರಬೇಕಿತ್ತು. ಇತ್ತೀಚೆಗೆ ಮಹಾಲಿಂಗಪುರದಲ್ಲಿ ಜರುಗಿದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ದ್ವಾರಕ್ಕೆ ಅವನದೇ ಹೆಸರು. ಯಾವ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷನಾಗಿ ಸಂಭ್ರಮಿಸಬಹುದಿತ್ತೋ ಆ ಸಮ್ಮೇಳನದ ದ್ವಾರಕ್ಕೆ ಹೆಸರಾಗಿ ಬಿಟ್ಟಿದ್ದ. ಮುಂದಿನ ಕಥೆಯನ್ನು ಇನ್ನೊಮ್ಮೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.